ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು, ಅಭಿವೃದ್ಧಿ ಹೊಂದಬೇಕೆಂದು ಯಾರಿಗೆ ತಾನೇ ಆಸೆ ಇರೋದಿಲ್ಲ? ಆದರೆ ಯಶಸ್ಸು ಅನ್ನೋದು ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಹಾಗಾದರೆ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರದವರು ಯಶಸ್ಸು ಸಾಧಿಸಲು ಏನು ಮಾಡಬೇಕು ಅನ್ನೋದನ್ನ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಂದು ಮಗುವಿನ ಜನನದ ಬಳಿಕ ಅದರ ಜಾತಕವನ್ನ ತಯಾರಿಸಲಾಗುತ್ತದೆ. ಅದರಲ್ಲಿ ಕುಲ, ಗೋತ್ರ, ರಾಶಿ, ನಕ್ಷತ್ರ, ಹುಟ್ಟಿದ ಸಮಯವನ್ನ ಹಾಕಲಾಗುತ್ತದೆ. ಅಂಥ ರಾಶಿ ನಕ್ಷತ್ರಗಳಲ್ಲಿ ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಕೂಡ ಒಂದು. ಇವರ ಗುಣ ಸ್ವಭಾವ ಹೇಗಿರುತ್ತದೆ ಎಂದು ನೋಡೋದಾದ್ರೆ, ಇವರು ಹಠದ ಸ್ವಭಾವದವರಾಗಿರ್ತಾರೆ. ಯಾವುದಾದರೂ ಕೆಲಸವನ್ನ ಸಾಧಿಸಲು ಮುಂದಾದರೆ ಆ ಕೆಲಸ ಬಿಡದೆ ಸಾಧಿಸುತ್ತಾರೆ. ಸಿಟ್ಟಿನ ವಿಷಯದಲ್ಲೂ ಇವರು ಹಠಮಾರಿಗಳೇ. ಒಮ್ಮೆ ಇವರಿಗೆ ಸಿಟ್ಟು ಬಂದರೆ ಇವರ ಮನ ಓಲೈಸುವುದು ಭಾರಿ ಕಷ್ಟ. ಇವರ ಜೊತೆ ಸ್ನೇಹ ಸಂಬಂಧ ಬೆಳೆಸಿದರೆ ಕೊನೆಯ ತನಕ ಆ ಸಂಬಂಧಕ್ಕೆ ಬೆಲೆ ಕೊಡುತ್ತಾರೆ. ಆದರೆ ಇವರ ಬಳಿ ಜಗಳವಾಡಿಕೊಂಡರೆ, ಇವರ ನಂಬಿಕೆ ಉಳಿಸಿಕೊಳ್ಳಲಾಗದಿದ್ರೆ ಅಂಥ ಜನರನ್ನ ಸಾಯುವ ತನಕವೂ ಇವರು ಹತ್ತಿರ ಸೇರಿಸಿಕೊಳ್ಳೋದಿಲ್ಲ. ಇನ್ನು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆ ಹೆಚ್ಚಾಗಿ ಕಾಡುತ್ತದೆ. ಒಂದಲ್ಲ ಒಂದು ಸಮಸ್ಯೆಯಿಂದ ಇವರು ಬಳಲುತ್ತಲೇ ಇರುತ್ತಾರೆ. ಹಾಗಾಗಿ ಇವರು ಜೀವನದಲ್ಲಿ ಯಶಸ್ಸು ಕಾಣಬೇಕಂದ್ರೆ ಶಿವ, ಪಾರ್ವತಿ ಮತ್ತು ದುರ್ಗೆಯನ್ನ ಪೂಜಿಸಬೇಕು. ಈ ದೇವರ ಆರಾಧನೆ ಮಾಡಿದ್ದಲ್ಲಿ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯವರು ಜೀವನದಲ್ಲಿ ಯಶಸ್ಸು ಕಾಣುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.